ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಷಟ್ಪದಿಯ ಬ್ರಹ್ಮ ಅನ್ನಿಸ್ಕೊಂಡಿರುವಂಥ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಕೆಟ್ಟವರು ತಮ್ಮ ಉದ್ದೇಶವನ್ನು ಇರಿಸ್ಕೊಳ್ಬೇಕು ಅಂತ ಹೇಳಿ ಏನು ಮಾಡೋದಕ್ಕೂ ಸಿದ್ಧವಾಗಿರ್ತಾರೆ ಎನ್ನುವ ಮಾತನ್ನು ರಾಘವಾಂಕ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಒಂದು ನುಡಿಯನ್ನು ನೋಡಿ ಬಂದ್ಬಿಡವ. ಕರ್ಪೂರವನ್ ಅರೋಹಿ ಕಿಚ್ಚಂ ಕಾಯ್ವನಂತೆ ಮಣಿಧರ್ಪನನ್ ಒಡೆಗುಟ್ಟಿ ಹೆಲ್ಲೆಯು ಮಾಳುವಂತೆ ಕೂರ್ಪತಾಯಂ ಮಾರಿ ತೊತ್ತ ಕೊಂಬಂತೆ ಕೀಲಿಂಗೆ ದೇಗುಲವನ್ ಅಳಿವ ದರ್ಪದಂತ ಅಖಿಳ ಧರಣಿಗೆ ಕಲ್ಪವೃಕ್ಷವೆನೆ ತೋರ್ಪ ಹರಿಶ್ಚಂದ್ರ ರಾಯನ ಉನ್ನತಿಯನ್ ಅಳಿಯುವಾರ್ಪೊಂದೊಂದು ದುರ್ಬುದ್ಧಿಯ ನೆನೆದನ್ ಆ ಸರ್ವಗುಣ ಸಂಪನ್ನನು ಅಂತ ಇಲ್ಲ ಹೇಳ್ತಾರೆ. ಇದರರ್ಥ ಏನು ಅಂತ ಹೇಳಿದರೆ, ಮೈ ಕಾಯಿಸಿಕೊಳ್ಳುವುದಕ್ಕಾಗಿ ಪಚ್ಚಕರ್ಪುರದ ರಾಶಿಗೆ ಬೆಂಕಿ ಹಚ್ಚಿದ್ರಂತೆ, ಹಲಗೆಯನ್ನು ಮಾಡುವುದಕ್ಕಾಗಿ ಮಣಿದರ್ಪಣವನ್ನೇ ಅಲ್ಲಿ ಕಟ್ಟಿದ್ರಿ ಎನ್ನುವಂಥದ್ದನ್ನು, ಒಂದು ತೊತ್ತಿಗಾಗಿ ಅಂದರೆ ಒಂದು ತುತ್ತಿಗಾಗಿ ತಾಯಿಯನ್ನೇ ಮಾರಿಕೊಳ್ತಾರೆ ಅಂತೆ, ಮಾರಿಕೊಂಡಂತೆ ಒಂದು ಕೀಲಿಗಾಗಿ ದೇವಸ್ಥಾನವನ್ನೇ ಕೆಡವಿದಂತೆ, ತನ್ನ ಫಲದ ಸಾಧನೆಗಾಗಿ ಹರಿಶ್ಚಂದ್ರನ ಕೀರ್ತಿಗೆ ಕಳಂಕವನ್ನು ತರಲಿಕ್ಕೆ ವಿಶ್ವಾಮಿತ್ರ ಈ ರೀತಿಯ ಏನಾದರೂ ಒಂದು ಕಷ್ಟವನ್ನು ಕೊಟ್ಟು ಆತನಿಗೆ ಕಳಂಕವನ್ನು ತರಬೇಕು ಅಂತ ಅಲ್ಲಿ ಹೊರಡ್ತಾನೆ ಎನ್ನುವಂಥ ಮಾತನ್ನು. ಇಂಥ ಮಾತುಗಳಲ್ಲಿ ಕವಿಗಳಲ್ಲಿರುವಂಥದ್ದು ಏನು ಅಂದರೆ, ದುರ್ಬುದ್ಧಿಯನ್ನು ಅಥವಾ ಕೆಟ್ಟದನ್ನು ಮಾಡಬೇಕು ಅಂದಾಗ ಎಂಥ ಒಳ್ಳೆಯವರಿಗೂ ಅವರು ಏನು ಮಾತನಾಡಿದರು, ಅವ್ರು ಏನು ಮಾಡಿದರು, ಅವ್ರು ಹೇಗೇ ಇದ್ದರು, ಅಷ್ಟು ಚೆನ್ನಾಗಿದ್ರು ಅದು ನೋಡೋಕ್ಕೆ ಆಗಲಾರದೆ ತಾವು ಹೇಳಿರುವಂಥ ಮಾತಿನಲ್ಲಿಯೇ ನಡಿಬೇಕು ಅಂತ ಹೇಳಿ ಅವರಲ್ಲಿ ಕೆಟ್ಟದನ್ನು ಹುಡ್ಕೊಂಡು ಹೋಗುವಂಥ ಜನನೂ ಇರ್ತಾರೆ ಎನ್ನುವ ಮಾತನ್ನು ನಮಗೆ ಇಲ್ಲಿ ರಾಘವಾಂಕ ಹೇಳ್ತಾರೆ. ಜೈ ಭುವನೇಶ್ವರಿ. ನಮಸ್ಕಾರ.